ಅಣ್ಣ ನಿಮ್ದು ಯಾವೂರು? ಚಂದ್ರಾಯಪಟ್ಟಣ. ಚಂದ್ರಾಯಪಟ್ಟಣದ ಹತ್ರ ಯಾವೂರು? ಅಲ್ಲಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ, ಕಾಳೆನಳ್ಳಿ ಅಂತ. ಎಷ್ಟು ದಿವಸ ಆಯ್ತು ನೀವು ಪಾದಯಾತ್ರೆ ಮಾಡಕ್ಕೆ? ಸಂಡೆ ಬಿಟ್ಟಿದ್ದು 4 ಗಂಟೆ. ಇವಾಗ ಇಲ್ಲಿ ಬಂದು ತಲುಪಿ ಈಗ 3 ಗಂಟೆ ರಾತ್ರಿ ಬಂದಿದ್ರಿ ಇಲ್ಲಿ. ಇಲ್ಲಿ ನಮ್ಮ ಮನೆಗೆ ಹೆಂಗ್ ಬಂದ್ರಿ ರಾತ್ರಿ ಅಲ್ಲಿ? ಸರ್ ಇಲ್ಲಿ ಬೆಳಕು ನೋಡಿದ್ನಲ್ಲ, ಯಾರೋ ಇದಾರೆ ನಿಮ್ಮನ್ನ ನೋಡಿದೆ ಅಲ್ಲಿ. ಇವಾಗ ನೋಡ್ಬಿಟ್ಟು ಸ್ವಲ್ಪ ನೀರ್ ಕುಡಿಯೋಣ ಅನ್ಕೊಂಡು ಕಡೆ ಬಂದೆ. ನೀರ್ ಖಾಲಿ ಆಗ್ಬಿಡ್ತು ಬರ್ಬೇಕಾದ್ರೆ. ಹಾಗಾಗಿ ನಿಮ್ಗೆ ತುಂಬಾ ಬಾಯಾರಿಕೆ ಆಗಿತ್ತ? ಬಾಯಾರಿಕೆ ಆಗಿತ್ತು. ನಾನು ಈಗ ಜೀರಿಗೆ ಕಾಪಿ ಮಾಡ್ಕೊಟ್ನಲ್ಲ, ಅದು ನಿಮ್ಗೆ ಏನಾದ್ರು ಒಳ್ಳೇದಾಯ್ತಾ? ಒಳ್ಳೇದಾಯ್ತು, ತುಂಬಾ ಥ್ಯಾಂಕ್ಸ್ ಸರ್. ಇರ್ಲಿ, ಥ್ಯಾಂಕ್ ಯು ಸರ್. ಈಗ ನಮ್ಮ ಭಗವಂತನ ಮೇಲೆ ಅಷ್ಟೊಂದು ನಂಬಿಕೆ ಬರಕ್ಕೆ ನಿಮ್ಗೆ ಏನ್ ಕಾರಣ? ಏನಿಲ್ಲ, ದೇವರು ಎಲ್ಲ ಬರ್ತಾರಲ್ಲ ನಮ್ ಕಡೆಯಿಂದ ಜಾಸ್ತಿ ಜನ ಬರ್ತಾರೆ, ಹಾಗಾಗಿ ನಾವು ಹೋಗೋಣ ಒಂದ್ಸರಿ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡಿದೀವಲ್ಲ ಅನ್ಕೊಂಡು ಬಂದಿದ್ವಿ. ನಿಮ್ ಮದ್ವೆ ಆಗಿದ್ಯಾ? ಆಗಿದೆ ಸರ್, ಮ್ಯಾರೇಜ್ ಆಗಿದೆ. ಆಗಿದೆ. ಎಷ್ಟು ಜನ ಮಕ್ಳು ಇದಾರೆ? ಒಬ್ರು ಇದಾರೆ ಸರ್, ಹೆಣ್ಮಗ್ಳು. ತಾವ್ ಏನ್ ಕೆಲಸ ಮಾಡ್ತಿದ್ರಿ? ಡ್ರೈವರ್. ಡ್ರೈವರ್ ಎಲ್ಲಿ? ಅಲ್ಲೇನ? ಇಲ್ಲ, ಬೆಂಗಳೂರಲ್ಲಿ ಇದ್ದಿದ್ದು. ಇವಾಗ ಊರಲ್ಲೇ ಇದ್ದಿದ್ದಲ್ವಾ, ಹಂಗಾಗಿ ದೇವ್ರಿಗೆ ಹೋಗ್ ಬರೋಣ ಅನ್ಕೊಂಡು ಬಂದಿದ್ವಿ. ಎಷ್ಟು ವರ್ಷ ಆಯ್ತು ಪಾದಯಾತ್ರೆ ಮಾಡಕ್ ಸ್ಟಾರ್ಟ್ ಮಾಡಿ? ಇದೇ ಫಸ್ಟ್ ಟೈಮ್ ಸರ್ ನಾನು. ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್. ಮನೆಯವರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀರಾ? ಹೇಳ್ಬಿಟ್ಟೆ ಬಂದಿದ್ದೀರಾ? ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ? ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ. ಊಟ ತಿಂಡಿ ಅಲ್ಲೇ ಇದೆ. ಮುಡಿಗೆರೆಯಿಂದ ಕೆಳಗಡೆ ಕಡೆ ಬರ್ತಾರೆ, 4 ಕಿಲೋಮೀಟರ್ 3 ಕಿಲೋಮೀಟರ್ ಅಲ್ಲಿ ಅಲ್ಲಿ ಎಲ್ಲ ಬಿಸಿನೀರೆಲ್ಲ ಕೊಟ್ರು ಅಲ್ಲಿ. ಅಲ್ಲೆಲ್ಲ ಸ್ವಲ್ಪ ಮಸಾಜ್. ಈಗ ನೀವು ಒಂಟಿಯಾಗಿದ್ದೀರಲ್ಲ, ನಿಮ್ಮೂರಲ್ಲಿ ಎಲ್ಲ ಹೋದ್ರು? ಹೋಗ್ಬಿಟ್ರು, ಮುಂದೆ ಒಬ್ಬೊಬ್ರು ಇಬ್ಬಿಬ್ರು ಇದ್ರು, ಅವ್ರು ಹೋದ್ರು, ಇನ್ನಿಬ್ರು ಬರಕ್ ಆಗದಲ್ಲ, ಅಲ್ಲೇ ಇದಾರೆ ಇನ್ನು. ನಿಮ್ಮ ಪರಮಾತ್ಮದ ಭಕ್ತಿಗೆ ನಾನು ಮೆಚ್ಚಿದೀನಿ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.